हाय फ्रेंड्स, वेलकम बैक दिव्या रवि ऋषिका व्लॉग। इवत्तु नानु हलसिन हण्णिन गारिगे माडि तोरिस्ता इद्दीनि। हलसिन हण्णु तेकोंडिद्देने नोडि, हलसिन हण्णु बीज एल्ल तेगेदु क्लीन माडिद्देने, स्वल्प बेल्ल तेकोंडिद्देने, ಮತ್ತೆ ಪೆಪ್ಪರ್ ತಗೊಂಡಿದ್ದೇನೆ, ಮತ್ತೆ ಒಂದು ಏಲಕ್ಕಿ, ವೈಟ್ ರೈಸ್ನ ನೆನೆಲಿಕ್ಕೆ ಹಾಕಿ ಇಟ್ಟಿದ್ದೆ 1 ಅವರು, ವಾಶ್ ಮಾಡಿಟ್ಟಿದ್ದೇನೆ. ಇವಾಗ ಡ್ರೈ ಕೊಕೊನೆಟ್ ತಗೊಂಡಿದ್ದೇನೆ. ಈ ಥರ ಕೊಕೊನೆಟ್ಸ್ ಆಗುತ್ತೆ, ಅದರ ಕೊಕೊನೆಟ್ ಇರಲಿಲ್ಲ, ಅದಕ್ಕೋಸ್ಕರ ಡ್ರೈ ಕೊಕೊನೆಟ್ ತಗೊಂಡಿದ್ದೇನೆ. ಇವಾಗ ಅಕ್ಕಿನ ನಾನು ಹಾಕ್ತಾ ಇದ್ದೀನಿ. ನಾನು ಹಲಸಿನ ಹಣ್ಣು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಹಾಕಬೇಕು. ಪೆಪ್ಪರ್ ಹಾಕ್ತಾಯಿದ್ದೀನಿ, ಮತ್ತು ಒಂದು ಏಲಕ್ಕಿ ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ನೀರು ಹಾಕಬೇಕು. ಇವಾಗಿದೆ ಗ್ರೈಂಡ್ ಮಾಡಬೇಕು. ತುಂಬ ನೀರು ಹಾಕಬಾರ್ದು, ನೀರಾಗುತ್ತೆ, ಅದು ಸ್ವಲ್ಪ ಗಟ್ಟಿ ಇರಬೇಕು. ಇದನ್ನು 4 ದಿವಸ ಇಟ್ಟರೆ ಏನಾಗುತ್ತಿಲ್ಲ ಈ ತಿಂಡಿ. ಇವಾಗ ಒಂದು ಪ್ಯಾನ್ ಇಟ್ಟಿದ್ದೇನೆ, ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕುದಿತಾ ಇದೆ, ಬಿಸಿಯಾಗಿದೆ ಎಣ್ಣೆ. ಇವಾಗ ನಾನು ಒಂದು ಸ್ಪೂನಲ್ಲಿ ಇದನ್ನು ಬಜ್ಜಿ ಬಿಡುವ ರೀತಿಯಲ್ಲಿ ಬಿಡಬೇಕು, ಚಿಕ್ಕ ಚಿಕ್ಕದು ಹೀಗೆ ಬಿಡಬೇಕು. ಬಿಡಬೇಕು, ಬಿಸಿ ಆಗಬೇಕು, ಇದು ಇಲ್ಲೇ ಬೇಯಬೇಕು. ಸ್ವಲ್ಪ ಸ್ವಲ್ಪ ಹೀಗೆ ಕೈ ಅಡಿಸ್ತಾ ಇರಬೇಕು. ಚೆನ್ನಾಗಿರುತ್ತೆ ಜೀವನಕ್ಕೆ. ಈ ಥರ ಮಾಡ್ತಾ ಇರಬೇಕು. ಈಗ ನನ್ನ ಸೈಡಲ್ಲಿ ಪ್ಲೇಸ್ ಇರುತ್ತೆ, ಅದಕ್ಕಾಗಿ ಒಂದು ಏನು ಬಿಟ್ಟಿದ್ದೀನಿ. ನನಗೆ ಸಪ್ರೇಟ್ ಸಪ್ರೇಟ್ ಆಗಿ ಅಂಟುದಿಲ್ಲ, ಏನು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಅದು. ಸಪ್ರೇಟ್ ಆಯಿತು. ಇದು ಒಂಥರ ಕಂದು ಕಲರ್ ಬಣ್ಣ ಬರಬೇಕು. ನೋಡಿ, ಈ ಥರ ಬರಬೇಕು ಕಲರ್, ಸ್ವಲ್ಪ ಡಾರ್ಕ್ ಆಗಬೇಕು. ನೋಡಿ, ಈಗ ಇದು ಹಾಗಿದೆ. ಇದೊಂದು ನಾವು ಅಕ್ಕಿ ನೆನೆಲಿಕ್ಕೆ ಹಾಕಿದರೆ ಒಂದು 10 ನಿಮಿಷದಲ್ಲಿ ತಿಂಡಿನ ಮಾಡಿ ಮುಗಿಸ್ಬೋದು. 1 ಅವರ್ ಅಕ್ಕಿ ನೆನೆದ್ರೆ ಸಾಕಾಗುತ್ತೆ. ಈಗ ಇದನ್ನು ತೆಗಿಬೇಕು. ಇದು ಹಾಗಿದೆ ಈಗ, ನೋಡಿ ಇದೆ, ತೆಗಿತೀನಿ ಈಗ. ಇವಾಗ ಪುನಃ ಹಾಕಿ ತೋರಿಸ್ತಾ ಇದ್ದೀನಿ.
ನಾನು ಯಾವುದೇ ಸೋಡಾದ ಪುಡಿ ಎಲ್ಲ ಯೂಸ್ ಮಾಡಿಲ್ಲ. ಇದು ಈಗ ಆಯಿತು, ಚೆನ್ನಾಗಿ ಬಂದಿದೆ. ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಏನೇನು ಸ್ನ್ಯಾಕ್ಸು ಮಳೆ ಬರುವಾಗೆಲ್ಲ ತಿನ್ನಲಿಕ್ಕೆ. ನಮ್ಮ ಕುಕ್ಕಿಂಗ್ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.